ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಬಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 206ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಹಿಂದಿನ ಸಂಚಿಕೆಯಲ್ಲಿ ಪತಿವ್ರತ ಅನಸೂಯರು ಸೀತೆಗೆ ಪತ್ನಿ ಧರ್ಮದ ಉಪದೇಶಗಳನ್ನು ಮಾಡ್ತಾರೆ, ಸದಾ ಗಂಡನ ಜೊತೆಗೆ ಇರಬೇಕು ಅನ್ನುವಂಥ ಉಪದೇಶವನ್ನು ಹೇಳ್ತಾರೆ. ಅದನ್ನು ಕೇಳಿದ ನಂತರ ಸೀತೆ ಅಗದಿ ನಯನದಿಂದ ತಾನು ಅವಳಿಗೆ ಕೆಲವೊಂದು ಉತ್ತರಗಳನ್ನು ಕೊಡ್ತಾಳೆ. ಅಲ್ಲೇ ಹೇಳ್ತಾಳೆ, ನನ್ನ ಗಂಡನ ಸ್ವಭಾವನ ಅರ್ಥ ಮಾಡ್ಕೊಂಡಿನಿ ಮತ್ತು ನನಗೆ ನಾನು ಅರಣ್ಯಕ್ಕೆ ಬರುವ ಕಾಲಕ್ಕೆ ನನ್ನ ಅತ್ತೆ ಏನಿದ್ದಾಳಲ್ಲ ಕೌಶಲ್ಯ, ಅವಳು ಕೂಡ ನನಗೆ ಬೋಧನೆಗಳನ್ನು ಮಾಡಿದಾಳೆ, ಆ ಬೋಧನೆಗಳು ಇನ್ನೂ ನನ್ನ ಎದೆಯಲ್ಲಿ ಜೀವಂತವಾಗಿ ಇದೆ ಅಂತ ಹೇಳ್ತಾ ಮುಂದುವರಿಸ್ತಾಳೆ. ನನ್ನ ಅತ್ತೆ ಹೇಳಿದ ಮಾತು ನನ್ನ ಎದೆಯಲ್ಲಿ ಮೂಡಿವೆ. ರಾಮನೊಂದಿಗೆ ಮದುವೆ ನಡೆದಾಗ ಅಗ್ನಿ ಸಾಕ್ಷಿಯಾಗಿ ಒಪ್ಪಿಕೊಂಡ ಮಾತಿನಂತೆ ನಡೆಯಲು ನನ್ನ ತಾಯಿ ಕಲಿಸಿರುವರು. ಮದುವೆದಾಗ ಕನ್ಯಾದಾನ ಅಗ್ನಿ ಸಾಕ್ಷಿ ಅಂದರೆ ಇದ್ದಾರೆ. ಅಗ್ನಿ ಸಾಕ್ಷಿಯಾದಾಗ ಯಾಕಂದರೆ ಇವು ಪಂಚಭೂತ ಇವೆಲ್ಲ ನಮ್ಮ ಶರೀರದಾಗ ಅದಾವ ಅಂತ ತಮಗೆ ಹೇಳಿದ್ದೇನೆ. ಬ್ರಹ್ಮಸತ್ವಗಳಂತ ಹೇಳೀನಿ, ಬ್ರಹ್ಮಸತ್ವಗಳಲ್ಲಿ ಅಗ್ನಿ ಒಂದ ಇದೇ ನಮ್ಮ ಶರೀರದಾಗ ಅದು, ಅದರಿಂದ ನಾವು ತಯಾರಾದದ್ದು ಮತ್ತು ಅವ್ಕೊ ಹೋಗ್ತಿರ್ತೀವಿ ನಾವು. ಅದೇ ನಮ್ಮ ಮೂಲ ತಾಯಿ ಇದ್ದಂಗೆ ಅದು. ಇವೇನದ ನೋಡಿ ಪಂಚಭೂತಗಳೇನಲ್ಲ, ಇವೆಲ್ಲ ನಮ್ಮ ಒಂದು ಬದುಕಿನ ಮೂಲಗಳು, ಆತ್ಮ ಮತ್ತು ಶರೀರದ ಮೂಲಗಳು, ಅದರಿಂದ ನಾವು ಹುಟ್ಟುತ್ತೇವಲ್ಲ. ಅದಕ್ಕೆ ಇಲ್ಲಿ ಏನಾಗ್ತಿದೆ ಅಂದರೆ ಒಂದು ಪರಂಪರೆಯ ಮೂಲಕ ಅಗ್ನಿ ಸಾಕ್ಷಿಯಾಗಿ, ಅಲ್ಲಿ ಅಗ್ನಿ ಸಾಕ್ಷಿ ಅಂದರೆ ಈಗ ಬಂದುಬಿಡ್ತದೆ, ಅಲ್ಲಿ ಹೆಂಡತಿ ತನ್ನ ಧರ್ಮವನ್ನು ಅಕ್ಕಿ ಒಪ್ಕೊಳ್ತಾಳೆ, ಪತ್ನಿ ಪತಿಯೋತ ಇದನ್ನು ಪತ್ನಿ ಧರ್ಮ ಏನು ಮಾಡಬೇಕು ಅನ್ನೋದು, ಗಂಡ ಒಪ್ಕೊಳ್ತಾರೆ, ಇಬ್ಬರು ಒಪ್ಕೊಂಡ ನಂತರ ಮದುವೆ ಆಗಿರ್ತದೆ. ಯಾಕೆ ಹೇಳ್ತಾಳೆ, ಆಕೆ ನಾನು ಅಗ್ನಿ ಸಾಕ್ಷಿಯಾಗಿ ಗಂಡ ಅಂತ ನಾನು ರಾಮನನ್ನು ಸ್ವೀಕಾರ ಮಾಡಿದ್ದೇನೆ ಮತ್ತು ನನಗೆ ಪತ್ನಿ ಧರ್ಮದ ಸಾಕಷ್ಟು ಪರಿಚಯ ಇದೆ. ಮತ್ತು ಅದೇ ಹೇಳಿದಾಗ ನನ್ನ ತಾಯಿ ತವರು ಮನೆಯಿಂದ ಗಂಡ ಮನೆಗೆ ನಾನು ಕಳಿಸುವ ಕಾಲಕ್ಕೆ ನನ್ನ ತಾಯಿ ನನಗೆ ಗಂಡನ ಮನೆಯಲ್ಲಿ ಯಾವ ರೀತಿ ನೀ ಇರಬೇಕು ಅನ್ನುವಂತಹ ನಡೆನುಡಿಗಳನ್ನು ನನಗೆ ತಿಳಿಸಿಕೊಟ್ಟಾಳ. ಆ ಪರಂಪರೆ ಇವತ್ತು ಮದುವೆ ಆಗಿರ್ತದೆ. ಹೆಣ್ಣಿನ ನೋಡ್ರಿ ಎಷ್ಟು ಗಂಡನಿಗಿಂತ ಹೆಣ್ಣು ಶ್ರೇಷ್ಠ. ಯಾಕೆ ಹೇಳ್ತೇನೆ ಅಂದರೆ ಹುಟ್ಟಿದ್ದು ಒಂದು ಮನೆಯಾಗ, ಕೊನೆಯದು ಜೀವನ ತೆಗೆದು ಮತ್ತೊಂದು ಮನೆಯಾಗ. ಹುಟ್ಟಿದ ಮನೆ ಆಕೆಗೆ ಆಗೋದಿಲ್ಲ, ಅದು ಮದುವೆ ವಯಸ್ಸು ಬಂದ್ಕೂಳೆ ಮದುವೆ ಮಾಡಿ ಕೊಟ್ಟ ನಂತರ ಯಾವ ಮನೆಗೆ ಹೋಗಿರ್ತಾಳೆ ಆ ಮನೆ ಕುಲೋದ್ಧಾರಕ್ಕಾಗ್ತಾಳೆ, ಕುಲದ ಉದ್ಧಾರಕ್ಕಾಗ್ತಾಳೆ. ಒಂದು ದಿವಸ ಏನಾಗ್ಬಿಡ್ತಿದ್ರು ಆ ಇಡೀ ಮನೆ ಜವಾಬ್ದಾರಿನ ಅವನ ಬಂದುಬಿಡ್ತದೆ. ಆ ಮನೆದ ಒಂದು ಕೇಂದ್ರ ಬಿಂದುನ ಆಕೆ ಆಗ್ತಾಳೆ. ಆ ಮನೆ ಕಲ್ಚರನ್ನು ತೊಗೊಂಡು ಹೋಗಬೇಕು, ಆ ಮನೆ ಸಾಮಾಜಿಕ ವ್ಯಾಲ್ಯೂಗಳನ್ನು ತೊಗೊಂಡು ಹೋಗಬೇಕು ಮತ್ತು ಕೌಟುಂಬಿಕ ಮೌಲ್ಯಗಳನ್ನು ಅಳವಡಿಸ್ಕೊಂಡು ಹೋಗಬೇಕು. ಆ ಕುಟುಂಬದ ಏನು ಸದಸ್ಯರು ಇರ್ತಾರೆ, ಸಂಬಂಧಿಕರು ಇರ್ತಾರೆ, ಅವ್ರನ್ನೆಲ್ಲ ಏನು ಮಾಡಬೇಕಾ, ಆ ಹಿಂದೆ ತನ್ನ ಅತ್ತಿ ಯಾವ ರೀತಿಯಾಗಿ ಅತ್ತಿ ಅಂದರೂ ಆಕೆ ಬೇರೆ ಮನೆ ತಂದಕ್ಕೆ ಆಕೆ ಅವಳು ಬಂದು ಕಸಿದ್ದೆಲ್ಲ ನಡ್ಕೊಂಡು ಹೋಗಿರ್ತಾಳೆ. ಇವಳು ಕೂಡ ಇಲ್ಲಿ ತನ್ನ ತವ್ರ ಮನೆಯಿಂದ ದೂರ ಉಳ್ಕೊಂಡು ಆ ಮನೆ ಆಕೆಗೆ ಶಾಶ್ವತ ಆಗಿರ್ತದೆ. ಕೊನೆ ಮನೆ ಅದೇ ಅದು ಅವಳಿಗೆ. ಹೆಣ್ಣು ಎರಡು ರೀತಿಯಾಗಿ ಇದನ್ನು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದ, ತಾಯಿ ಮನೆಯಲ್ಲಿ ಇರತಕ್ಕ ಒಂದು, ಗಂಡನ ಮನೆ ಬಂದಾಗ ತಾಯಿ ಮನೆಗಿಂತಲೂ ಹೆಚ್ಚಿರ್ತದೆ. ಇಲ್ಲಿ ಇಲ್ಲಿ ತಾಯಿ ಇರ್ತಾಳೆ, ತಂದೆ ಇರ್ತಾನೆ, ಅಂತಮ್ಮರು ಇರ್ತಾರೆ, ಅಕ್ಕಂಗಿರು ಇರ್ತಾರೆ, ಹಾಗೆ ನಡೆದಿರ್ತಾಳೆ. ಇಲ್ಲ ಅಲ್ಲಿ ಹಂಗೆ ಬರೋದಿಲ್ಲ, ದೇವ ಆದಂಗೆ ಆದಂಗೆ ತನ್ನದೇ ಆದಂಥ ಮಕ್ಕಳು ಹುಡ್ತಾರೆ ಮತ್ತು ಸಂಬಂಧಗಳು ಬರ್ತಾವೆ, ಅವನ್ನೆಲ್ಲವನ್ನು ನಿಭಾಯಿಸ್ಕೊಂಡು ಹೋಗಬೇಕಾಗ್ತಿದೆ. ಅದಕ್ಕೆ ಅವಳು ಹೇಳ್ತಾಳೆ, ನನಗೆ ಮದುವೆ ಮಾಡಿ ಕೊಟ್ಟು ಆದ ನಂತರ ರಾಮನ ಜೊತೆಗೆ ನನ್ನ ಗಂಡ ಮನೆ ಕಳಿಸೋ ಕಾಲಕ್ಕೆ ನನ್ನ ತಾಯಿ ಗಂಡನ ಮನೆಯಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಇರಬೇಕು ನಡೆ ನುಡಿಗಳ ಬಗ್ಗೆ ನನಗೆ ಕಲಿಸಿದಾಳು ಅಂತ ಹೇಳ್ತಾಳೆ. ಅದು ಇನ್ನೂ ನನ್ನ ಮನದಲ್ಲಿದೆ. ಓ ಸದ್ಗುಣಿ, ಓ ಸದ್ಗುಣಿ ಅನ್ಸಯ್ಯ, ನನ್ನ ತಾಯಿ ಏನು ಹೇಳಿದಾಳ, ನನ್ನ ಅತ್ತಿನೂ ಅರಣ್ಯಕ್ಕೆ ಬರೋ ಮುಂದೆ ಹೇಳಾಳಕ್ಕೆ, ಅವು ಮಾತು ನನ್ನ ಇದಾಗದವ. ನಾನು ಜನಕಪುರದಿಂದ ಈ ಅಯೋಧ್ಯೆಗೆ ಬರೋ ಕಾಲಕ್ಕೆ ಮದುವೆ ಮಾಡ್ಕೊಂಡು ಬರೋ ಕಾಲಕ್ಕೆ ನನ್ನ ತಾಯಿನೂ ಹೇಳಾಳೆ ಹೇಗಿರಬೇಕಂತ, ಅವೆಲ್ಲನೂ ಉಪದೇಶಗಳು ನನ್ನ ಹೃದಯದಲ್ಲಿ ಇನ್ನೂ ಜೀವಂತವಾಗಿವೆ. ಅವು ನನ್ನ ಪದೇ ಪದೇ ನನಗೆ ಮಾರ್ಗದರ್ಶಕ ಆಗಿವೆ. ಅದಕ್ಕೆ ನೋಡಿ ಉಪದೇಶ ಯಾಕೆ ತೊಗೋಬೇಕಂದ್ರೆ ಬದುಕಿನಾಗ ಅವು ಮಾರ್ಗದರ್ಶಕ ಆಗ್ತಾವೆ. ಉಪದೇಶ ತಗೋಲಿಲ್ಲ ಅಂದ್ರೆ ನಿಮ್ಗೆ ಒಂದೊಂದು ಸಲ ಇಂಥ ಪರಿಸ್ಥಿತಿ ಬರ್ತದಲ್ಲ, ಏನು ನಿರ್ಧಾರ ತೊಗೊಳ್ಬೇಕು ಅನ್ನೋದು ಗೊತ್ತಾ, ಅವ್ರೊಂದು ಸಲ ತಪ್ಪು ನಿರ್ಧಾರಗಳನ್ನು ತೊಗೊಳ್ಳುವಂಥ ಪ್ರಸಂಗವೂ ಬರ್ತಿದೆ. ಮುಂದುವರೆದು ಹೇಳ್ತಾಳಕ್ಕೆ, ಪತಿಗೆ ವಿಧೇಯಕಳಾಗಿರುವುದು ಸರ್ವವಿಧಿತ. ಹೆಂಡತಿಯಾದಳು ಗಂಡನಿಗೆ ಯಾವಾಗಲೂ ವಿಧೇಯಕಳಾಗಿ ಇರಬೇಕು, ಇದು ಸರ್ವವಿಧಿತ. ಆಕಾಶದಲ್ಲಿ ಚಂದ್ರನ ಜೊತೆ
ಕಾಣುವ ರೋಹಿಣಿ ನಕ್ಷತ್ರದಂತೆ, ಸತ್ಯವಾನ ಸಾವಿತ್ರಿಯಂತೆ ಸದಾ ಪತಿ ಜೊತೆ ಇರುವ ಆಕಾಶ ನೋಡ್ರಿ, ಚಂದ್ರ ಜೊತೆಗೆ ರೋಹಿಣಿ ನಕ್ಷತ್ರ ಇರ್ತಿದೆ. ಸತ್ಯವಾನ ಮತ್ತು ಸಾವಿತ್ರಿ ಕಥೆಗಳು ಅಂದರೆ ಇಲ್ಲಿ ಏನು ಹೇಳ್ತಿದೆ, ಸತ್ಯವಾನ ಸಾವಿತ್ರಿ ಕಥೆ ತ್ರೇತಾಯುಗದಲ್ಲ, ಇದು ಕೃತ್ಯುಗದ್ದು. ಸತ್ಯುಗ ಅಂತ ಏನು ಕರಿತೀವಲ್ಲ, ಮೊದಲೇ ಯುಗ ಏನದಲ್ಲ, ಮೊದಲೇ ಯುಗ ರಾಮಾಯಣದಲ್ಲಿ ಕ್ಲಿಯರ್ ಆಗ್ತದೆ. ಮಾರೀಚಿನಿಂದ ಹಿಡ್ಕೊಂಡು ಸಗರದ ತನಕ, ಮಾರೀಚಿನಿಂದ ಹಿಡ್ಕೊಂಡು ಸಗರ ತನಕ ಅಂದರೆ ಹೆಚ್ಚು ಕಡಿಮೆ 25-30 ತಲೆವಾರ ಆಗಿರ್ತವೆ. ಇಲ್ಲೇ ಕಾಲದ ಒಂದು ಎಣಿಕೆ ಕೂಡ ಭಾಳ ಸುಲಭವಾಗಿ ಸಿಗ್ತದೆ. ಇವ್ರದ್ದು ಮಣಿತನದ ನಾವು ಅಧ್ಯಯನ ಮಾಡ್ಕೊತ ಹೊಂಟೀವಿ ಅಂದರೆ ಒಂದೊಂದು ಯುಗ ಎಷ್ಟು ತಲೆಮಾರಕ್ಕೊಂದು ಯುಗ ಆಗಿದೆ. ಸತ್ಯುಗ ಎಲ್ಲಿ ಶುರುವಾಯಿತು, ಅವರ ಮಾರೀಚಿನಿಂದ ಶುರುವಾಯಿತು, ಮೊದಲೇ ಪ್ರಜಾಪತಿಯಿಂದ ಶುರುವಾಗ್ತದೆ, ಸಗರಣಿಗೆ ಬಂದು ಎಂಡ್ ಆಗ್ತದೆ. ಸಗರಣ ಮಗರಣಿಂದ ಇದು ತ್ರೇತಾಯುಗ ಚಾಲಸರಿ ಆಗ್ತದೆ. ತ್ರೇತಾಯುಗ ಬಂದು ಎಂಡ್ ಆಗೋದು ಈ ರಾಮಗೆ. ಇಲ್ಲಿ ನಮಗೆ ಎಷ್ಟೆಷ್ಟು ತಲೆಮಾರಕ್ಕಿದ್ದು ಎಂಡ್ ಆತ ಅನ್ನೋದು ನಮ್ಮ ಲೆಕ್ಕ ಸಿಕ್ಕಿದೆ. ಸತ್ಯವಾನ ಸಾವಿತ್ರಿ ಕಥೆ ಏನಿದೆಲ್ಲ, ಇದೇನು ಚರಿತ್ರೆ ನಡೆದು ಹೋಗಿರ್ತದೆ, ಇದು ತ್ರೇತಾಯುಗದಲ್ಲಿ ನಡೆದು ಹೋಗಿರ್ತದೆ. ಅದಕ್ಕೆ ಗಂಡನ ಅಲ್ಪಾಯುಷ ಇರ್ತಾನೆ, ಅವಳು ತನ್ನ ಪತಿವೃತ್ತಿ ಇತರದಿಂದಾಗಿ ಗಂಡನ ಏನೋ ಜೀವ ಸಹಿತ ವಾಪಸ್ ಪಡಿತಾಳೆ, ಅದು ನನಗೆ ಗೊತ್ತಿದೆ ಅಂತ ಹೇಳ್ತಾಳು. ಸೀತೆಯ ಮಾತು ಕೇಳಿ ಅನಸೂಯ ಸಂತಸದ್ದಿ ಸೀತೆಯ ಹಣೆಗೆ ಮುತ್ತು ಕೊಟ್ಟು ಹೇಳಿದಳು. ಸೀತೆ ಮಾತೇನು ಕೇಳ್ತಾಳೆ, ತಂದೆ ತಾಯಿ ಹೇಳಿದ್ದು, ಅತ್ತೆ ಹೇಳಿದ್ದು ಎಲ್ಲ ತಿಳ್ಕೊಂಡಿದ್ದು ಮತ್ತು ಎಕ್ಸಾಂಪಲ್ಸ್ ಕೊಡ್ತಾಳೆ ಆಕೆ, ಯಾವುದೋ ಸಾವಿತ್ರದ್ದು ಅದನ್ನ ತಿಳ್ಕೊಂಡಾಗಿ ಭಾಳ ಸಂತೋಷ ಅನಿಸ್ತಿದೆ. ಆಕೆ ಆಕೆ ತಲೆಯನ್ನು ಹಿಡ್ಕೊಂಡು ಆಕೆ ಹಣೆಗೆ ಅನಸೂಯ ಮುತ್ತನ್ನು ಕೊಡ್ತಾಳೆ. ಓ ನಗುಮುಖದ ಸೀತೆ, ನಿನ್ನ ಗುಣ ಮೆಚ್ಚಿದೆ, ನಾ ನಿನಗೆ ಏನು ಕೊಡಲಿ ಕೇಳುವಂತ. ಇಷ್ಟೆಲ್ಲ ಕೇಳಿದವ ನಿನ್ನೆಲ್ಲ ತಿಳ್ಕೊಂಡ ಹೆಣ್ಮಗಳಲ್ಲಿ, ಇನ್ನು ಸಣ್ಣ ವಯಸ್ಸು, 10 ವಯಸ್ಸದ ಅವಳದು, ಮದುವೆಯಾಗಿ 1 ವರ್ಷ, ಮದುವೆ 13 ವರ್ಷಕ್ಕೆ, 1 ವರ್ಷ ಅಯೋಧ್ಯೆ ಆಗಿರ್ತಾಳೆ, 14 ವರ್ಷ ಆಗಿರ್ತದೆ, 14 ವರ್ಷ ತುಂಬ 15 ವರ್ಷಕ್ಕೆ ಬಂದಿರ್ತಾಳೆ ಗಂಡನ ಜೊತೆಗೆ ಅರಣ್ಯಕ್ಕೆ ಬರ್ತಾನೆ. 15 ವರ್ಷದ ಯುವತಿಯಾಕಿ ಸೀತೆ, ಆ ಯುವತಿ ನೋಡ್ಕೊಂಡು, ಅದಕ್ಕೆ ಯುವತಿ ಚಂಚಲ ಇರ್ತಾಳೆ, ಅದಕ್ಕೆ ಅವರೆಲ್ಲ ಹೇಳ್ತಿರ್ತಾರೆ. ಮುಂದೆ ಇಲ್ಲಿ ಹೇಳ್ತಾಳೆ, ನಿನ್ನ ನಗುಮುಖ ನೋಡಿ, ನಿನ್ನ ಗುಣ ನೋಡಿ ಮೆಚ್ಚಿದೆ, ಹಂಗಾರೆ ನಾನು ನಿನಗೆ ಏನು ಕೊಡುಗೆ ಕೊಡಲಿ, ನಿನಗೇನೋ ಕಾಣಿಕೆ ಕೊಡಬೇಕಿತ್ತು, ಮನಸ್ಸಾಗ್ತಾಯಿದೆ, ಏನು ಕೊಡಲಿ ಕೇಳು ಅಂತ ಕೇಳ್ತಾಳೆ. ಸೀತೆ ಅನ್ಸೇಳ ಮೆಚ್ಚುಗೆ ಮಾತು ಕೇಳಿ ನುಡಿದಳು. ಇದನ್ನು ಕೇಳಿದಕ್ಕೆ ಸೀತೆ ಅವಳು ಹೇಳ್ತಾಳೆ, ನಿನ್ನ ಕರುಣೆಯಿಂದ ನನಗೆ ಎಲ್ಲವೂ ಸಿಕ್ಕಂತಾಗಿದೆ. ಕೊಡುವಂಥ ಕಾಣಿಕೆಗಳು, ವಸ್ತುಗಳು ಅವು ಶಾಶ್ವತ ಇರುವುದಿಲ್ಲ, ಅವ ನೀನೇ ನನಗೆ ಉಪದೇಶ ಮತ್ತು ಒಂದು ಪ್ರೀತಿಯನ್ನು ತೋರಿಸ್ತಾ ಇದ್ದೀಯಾ, ಉಪದೇಶ ಕೊಡ್ತಾ ಇದ್ದೀಯಾ, ಪ್ರೀತಿಯನ್ನು ತೋರಿಸ್ತಾ ಇದ್ದೀಯಾ, ನೀ ನನ್ನ ಬಗ್ಗೆ ಏನು ಕರುಣೆಯನ್ನು ತೋರಿಸ್ತಾ ಇದೆಯಲ್ಲ, ಆ ಕರುಣೆಯಿಂದ ನನಗೆಲ್ಲರೂ ಸಿಕ್ಕಂಗೆ ಆಗಿದೆ, ಅದಕ್ಕಿಂತ ಹೆಚ್ಚಿನ ಕಾಣಿಕೆ ನನಗೆ ಬೇಡ ಅಂತ ಹೇಳ್ತಾಳೆ. ಸೀತೆ ಮಾತು ಕೇಳಿ ಅನಸೂಯ ಸಂಸದಿ ನುಡಿದಳು. ಈ ಮಾತು ಕೇಳಿದ್ಕೊಳ್ಳೋಕೆ ಭಾಳ ಸಂತೋಷ ಆಗ್ತದೆ. ಅನಸೂಯ ಸೀತೆಗೆ ಹೇಳ್ತಾಳೆ, ಓ ಸೀತೆ, ನಾನು ನಿನ್ನನ್ನು ಹರ್ಷ ಪಡಿಸುವೆ. ಆಗಲಮ್ಮ, ನೀನೆಲ್ಲ ಹೇಳ್ತೀಯ, ನಾನು ಒಪ್ತೇನೆ, ನನಗೆ ಸಂತೋಷ ಇದೆ, ಆದರೂ ಕೂಡ ನಾನು ನಿನಗೆ ಸಂತೋಷ ಪಡಿಸುವಂಥ ಒಂದು ಕಾಣಿಕೆಯನ್ನು ಕೊಡ್ತೇನೆ ಅಂತ ಹೇಳ್ತಾಳೆ. ಇಗೋ ವಸ್ತ್ರ ಆಭರಣಗಳು, ಹಾರಗಳು, ಸುಗಂಧ ಲೇಪನ ನಿನಗೆ ಕಾಣಿಕೆಯಾಗಿ ನೀಡಿವೆ. ಹೆಣ್ಣಿಗೆ ಹೆಚ್ಚು ಕಡಿಮೆ ಅವಳಿಗೆ ಒಂದು ಸೌಂದರ್ಯ ಹೆಚ್ಚಿಸುವಂಥದ್ದು, ಆಕೆಗೆ ಅವ ಸಾಮಾನ್ಯ ವಸ್ತುಗಳನ್ನು ಹೆಚ್ಚು ಇಷ್ಟ ಅಂತ ಹೇಳಿ ಅವಾಗೂ ಇತ್ತು, ಈಗೂ ಇದೆ. ಹೆಚ್ಚು ಹೆಣ್ಣು ಬಯಸುವುದಂದ್ರೆ ಸೌಂದರ್ಯ ವರ್ಧಿಸುವಂತಹ ವಸ್ತುಗಳನ್ನು. ಅದು ಯಾವಾಗಲೂ ಒಂದ್ಸಲ ನಾನು ಒಂದು ಗದ್ಯದಲ್ಲಿ ಇತ್ತದು, ನಾವು ಸ್ಕೂಲಲ್ಲಿ ಇದ್ದಾಗ ಓದ್ತಾ ಇದ್ದೇವೆ, ಒಂದು ಸ್ಪರ್ಧೆ ನಡೆದ ಓಟದ ಸ್ಪರ್ಧೆ ನಡೆದಿರ್ತದೆ, ನಡೆದಾಗ ಅಲ್ಲಿ ಓಡ್ತಿರ್ತಾರೆ, ಓಡೋ ಕಾಲಕ್ಕೆ ಒಂದು ಟ್ರ್ಯಾಕ್ನಾಗ ಒಂದು ಬಂಗಾರದ ಒಂದು ಉಂಗುರ ಹೋಗಿರ್ತಾರೆ, ಆ ಹುಡುಗಿ ಮುಂದೆ ಓಡ್ತಿರ್ತಾಳೆ, ಆಕೆ ಪಟ್ಟಣ ಬಂಗಾರದೇನು ಆಭರಣ ನೋಡ್ತಾಳೋ, ನಿಂತು ಅದನ್ನು ತೊಗೊಳ್ತಾಳೆ. ಅಂದರೆ ಹೆಣ್ಣು ಎಲ್ಲನೂ ಮರೆತು ಬಿಡ್ತದೆ, ಆಭರಣ ಕಾಣ್ತಂದರೆ ತನ್ನ ಒಂದು ಸೌಂದರ್ಯವನ್ನು ಹೆಚ್ಚಿಸುವಂಥ ಯಾವುದೇ ಒಂದು ಆಭರಣ ಸಿಕ್ತಂದರೆ ಅವಳೆಲ್ಲ ಮರೆತು ಬಿಡ್ತಾಳೆ. ಅಂದರೆ ಆಭರಣ ಪ್ರಿಯರು ಹೆಣ್ಣು ಯಾವಾಗಲೂ ಆಭರಣ ಪ್ರಿಯರು. ಮುಂದೆ ಅದನ್ನೇ ಹೇಳ್ತಾಳೆ, ನೋಡು ನಿನಗೆ ಇಷ್ಟವಾದದ್ದು ಅಂದರೆ ವಸ್ತ್ರಗಳನ್ನು ತಗೋ, ರೇಷ್ಮೆ ವಸ್ತ್ರ, ರೇಷ್ಮೆ ಇತ್ತು ನೋಡ್ರಿ ಅವಾಗ, ರೇಷ್ಮೆದು ಉತ್ಪಾದನೆ ಆಗ್ತಿತ್ತು, ವಸ್ತುಗಳ ಬಳಕೆನೂ ಇತ್ತು. ಅವಳಿಗೆ ರೇಷ್ಮೆ ಸೀರೆಯನ್ನು ಕೊಡ್ತಾಳೆ, ಮುಂದೆ ಆಭರಣಗಳನ್ನು ಕೊಡ್ತಾಳೆ, ಬೆಳ್ಳಿ ಮತ್ತು ಬಂಗಾರದ ಆಭರಣಗಳು, ಕಿವಿ ಓಲೆ ಕೊಡ್ತಾಳೆ, ತಲೆಮ್ಯಾಗದ ಕೂದಲ ಇದನ್ನು ಮಾಡುವಂಥ ಓಲೆಗಳು, ಕಾಲಾಗ ಇದು ಹಾಕುವಂಥವು, ಕೈ ಮತ್ತು ಇವ ಅಂದರೆ ಹೆಣ್ಮಗಳು ಆಗಿನೊಂದು ಕಾಲಕ್ಕೆ ತಕ್ಕಂಥ ಏನು ಆಭರಣಗಳಿದ್ದಲ್ಲ, ಬೆಳ್ಳಿ ಬಂಗಾರದ ಆಭರಣಗಳನ್ನು ಅಕ್ಕಿ ಕೊಡ್ತಾಳೆ. ಹಾರ ಕೊಡ್ತಾಳೆ, ಈಗ ಹೆಣ್ಮಕ್ಕಳು ಹಾರಗಳನ್ನು ಹಾಕ್ತಾರೆ, ಚಿನ್ನದ ಹಾರಗಳನ್ನು ಅವೆಲ್ಲ ಕೊಡ್ತಾಳೆ. ಸುಗಂಧ ಲೇಪನ, ನಿತ್ಯ ಜಳಕ ಮಾಡಿದ ನಂತರ ಆಗದೊಂದು ಹ್ಯಾಬಿಟ್ ಅದು, ಗಂಡು ಹೆಣ್ಣು ಏನು ಮಾಡ್ತಿದೆ, ಸುಗಂಧವನ್ನು ಲೇಪಿಸಿಕೊಡ್ತಿದ್ದರು. ಸುಗಂಧ ದ್ರವ್ಯನೂ ಇರ್ತಿತ್ತು ಮತ್ತು ಲೇಪನೂ ಇರ್ತಿತ್ತು, ಅವು ಲೇಪಿಸಿಕೊಂಡು ಇರ್ತಿದ್ರು, ಅದನ್ನು ಕೊಡ್ತಾಳೆ. ನಿನಗೆ ಕಾಣಿಕೆಯಾಗಿ ನೀಡಿವೆ,
ಹರ್ಷದ ಸೀತೆ ಕಾಣಿಕೆಯನ್ನು ಸ್ವೀಕರಿಸಿ ಆಕೆ ಕೊಡ್ತಾಳೆ. ಇವನ್ನೆಲ್ಲ ಸಂತೋಷದಿಂದ ಸೀತೆ ಆ ಕಾಣಿಕೆಗಳನ್ನು ಸ್ವೀಕರಿಸ್ತಾಳೆ. ಕೈ ಮುಗಿದು ಅನುಸಾಳ ಬಳಿ ಕುಳಿತು ಸೀತೆ ಅದಷ್ಟು ಹೇಳಿದಕ್ಕೆ ಕಾಣಿಕೆ ತೊಗೊಳ್ತಾಳೆ. ಕೈ ಮುಗಿದಾಕೆ ಆಕೆ ಬಳಿ ಬಂದ ಕೂಡ್ತಾಳೆ, ಆಕೆ ಹತ್ತಿರ ಕೂಡ್ತಾಳೆ. ಸೀತೆಯನ್ನು ಅನಸೂಯ ಲಾಲಿಸಿದಳು. ಭಾಷೆಗೆ ಬಂದು ಕೂತ್ಕೊಳ್ಳೆ ಪುನಃ ಮತ್ತು ಅನಸೂಯ ಸೀತೆಯನ್ನು ಕೇಳ್ತಾಳೆ. ಓ ಸೀತೆ, ರಾಮ ನಿನ್ನನ್ನು ಸ್ವಯಂವರದಲ್ಲಿ ಗೆದ್ದನೆ, ನಾನು ಈ ಸುದ್ದಿಯನ್ನು ಕೇಳಿದೆ. ಸ್ವಯಂವರದಾಗ ರಾಮ ನಿನ್ನ ಗೆದ್ದಂತ ನಾ ಈ ಸುದ್ದಿ ಕೇಳಿದನು. ಅದಕ್ಕೆ ಇದನ್ನ ಈ ಘಟನೆಯನ್ನು ನಾ ಕೇಳಿದನ, ಬೇರೆಯವ್ರ ಬಾಯಿಂದ ಕೇಳೇನ. ಈಗ ನನಗೇನು ಅವಕಾಶ ಕೇಳ್ತೀನಿ ಅಂದರೆ ನಿನ್ನ ಬಾಯಿಂದ ನನಗೆ ಕೇಳಬೇಕಾಗಿದೆ. ಈ ಅವಕಾಶ ನನಗೆ ಒಲ್ಲು ಬಂದಿದೆ. ನನಗೆ ಆ ಘಟನೆಯನ್ನು ನೀನೇ ಹೇಳುವಂತ, ನಿನ್ನ ಬಾಯಿಂದ ಕೇಳಬೇಕಂತಾಗಿದ್ದೆ ನೀನೇ ಹೇಳುವಂತ ಹೇಳ್ತಾಳೆ. ವಿಧೇಯಕಥೆಯಿಂದ ಸೀತೆ ತನ್ನ ಕತೆ ಆರಂಭಿಸಿದರು. ಆಕೆ ಹೇಳಿದ ತಕ್ಷಣ ಇವಳು ತನ್ನ ಒಂದು ಕಥೆಯನ್ನು ಇಲ್ಲಿ ನೋಡಿ, ಸೀತೆ ಕತೆ ಬಾಲ್ಯಕಾಲದಲ್ಲೂ ಬರ್ತಿದೆ. ಜನಕರಾಜ ಹೇಳ್ತಾನೆ ಇಲ್ಲಿ ಸ್ವತಃ ಸೀತೆ ತನ್ನ ಚರಿತ್ರೆಯನ್ನು ಅನುಸಯಾಳ ಮುಂದೆ ಹೀಗೆ ಹೇಳ್ತಾಳೆ. ಇದು ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಮಾತ್ರ ಸಿಗ್ತೀವಿ ಇವೆಲ್ಲ. ಅದಕ್ಕೆ ಏನು ಮಾಡ್ತಾರಂದರೆ ಸೀತೆ ಜನ್ಮದ ಬಗ್ಗೆ ಏನೇನೋ ಕತೆಗಳನ್ನು ಕಟ್ಕೋತಾರೆ. ಸೀತೆ ಮಂಡೋದ್ರಿ ಪುತ್ರಿ, ರಾಮನ ಪುತ್ರಿ ಅಂತ ಹೇಳ್ತಾರೆ. ಮಂಡೋದ್ರಿ ಹೆಂಗೆ ಬಂದಳು ಅಂದರೆ ಕಪ್ಪಿಯಿಂದ ಬಂದಳು. ಎಲ್ಲೆಲ್ಲೋ ಚಂದಮಾಮ ಕತೆಗಳನ್ನು ಕೂಡಿಸಿ ಇಡೀ ರಾಮಾಯಣವನ್ನು ಹಾಳು ಮಾಡ್ಯಾರ ಅಂತ ಅಂಥವು ಯಾವೂ ಇಲ್ಲಿ ಇಲ್ಲ. ಉಳುಕಿ ಆವರ್ತಿಗಳಲ್ಲಿ ಅವರು ಯಾವ್ಯಾವ ಸೇರಿಸ್ತವಂದ್ರೆ ಏನು ಬರೆದ್ರು ಅದು ಅವ್ರಿಗೆ ಗೊತ್ತದು. ಅದಕ್ಕೆ ಇಲ್ಲಿ ತಂದು ಹೇಳ್ತಾಳೆ ನೋಡಿ ಎಷ್ಟು ಚಂದ ಹೇಳ್ತಾಳೆ. ಜನಕ ಹೆಸರಿನ ಮಿಥಿಲಾರಾಜ ಧರ್ಮನಿಷ್ಠೆಯಿಂದ ರಾಜಿಯಾಗುತ್ತಿದ್ದ. ಜನಕ ಅಂದರೆ ನಿಮ್ಮ ವಂಶಜ ಧನ ಜನಕ ಮಿಥಿಲಾ ನಗರಿಯನ್ನು ಆಳ್ತಿದ್ದ ವೈದೇಹ ಅಂತಲೂ ಕರಿತಾರೆ. ಅದಕ್ಕೆ ಮುಂದಾಗಲಿ ಧರ್ಮನಿಷ್ಠೆಯಿಂದ ರಾಜ್ಯವನ್ನು, ಧರ್ಮನಿಷ್ಠೆ ಅಂದರೆ ನ್ಯಾಯಬದ್ಧವಾಗಿ ಯಾರಿಗೂ ಅನ್ಯಾಯ ಇಲ್ಲ. ರಾಜಭಾರ ಮಾಡಬೇಕಾಗಿದ್ದರೆ ಎಲ್ಲರಿಗೂ ನ್ಯಾಯಸಮ್ಮತ ಇರಬೇಕು, ಸಿಕ್ತಿರಬೇಕು ಅವರಿಗೆ, ನ್ಯಾಯಬದ್ಧವಾಗಿರಬೇಕು. ನ್ಯಾಯಬದ್ಧ ಅಂದರೆ ಸಮಾನತೆ ಇರಬೇಕು, ತಾರತಮ್ಯ ಇರಬಾರ್ದು, ಪಕ್ಷಪಾತ ಇರಬಾರ್ದು. ಅದಕ್ಕೆ ಅನ್ಯಾಯ ಅಂತ ಕರೀತಾರೆ. ಪಕ್ಷಪಾತ ಬಂದರೆ ಅನ್ಯಾಯ, ನ್ಯಾಯ ಅಂದರೆ ಇಷ್ಟ ಸಮಾನತೆ, ಎಲ್ಲರಿಗೂ ಏನು ಹೆಚ್ಚು ಕಡಿಮೆ ಮಾಡುವಂಗಿಲ್ಲ. ಹಾಗೆ ನನ್ನ ತಂದೆ ಜನಕ ಏನು ಮಾಡ್ತಿದ್ದಂದರೆ ಹಾಗೆ ನ್ಯಾಯಬದ್ಧವಾಗಿ ತನ್ನ ರಾಜ್ಯವನ್ನು ಆಳ್ತಿದ್ದೆ. ಯಾರಿಗೂ ತೊಂದರೆ ಮಾಡಿದ್ದಿಲ್ಲ, ಯಾರಿಗೂ ಅನ್ಯಾಯ ಮಾಡಿದ್ದಿಲ್ಲ ಅಂತ ರಾಜ. ಅವನು ನೇಗಿಲು ಹೊಡೆಯುವಾಗ ನಾನು ಭೂಮಿಯಿಂದ ಉದ್ಭವಿಸಿದೆ. ಅಲ್ಲಿ ಏನಾಗ್ತಿದ್ರೆ ನಮ್ಮ ಈ ಋತು ಏನು ಚಾಲು ಆಗ್ತಾ ವರ್ಷ ಋತು ಶುರು ಆಗ್ತದಲ್ಲ, ಹೊಲವನ್ನು ಹದ ಮಾಡ್ಕೋಬೇಕಾಗ್ತದೆ. ಹಿಂದೆ ಏನು ಪರಂಪರೆ ಇತ್ತಂದ್ರೆ ಆಳು ರಾಜನೇ ಮುಂದೆ ನಿಂತ್ಕೊಂಡು ತನ್ನ ರಾಜನ ಹೊಲ ಇರ್ತಿತ್ತು, ತಾನೂ ನೇಗಿಲು ಹೊಡ್ತಿದ್ದ. ಒಂದು ಕಾಲಕ್ಕೆ ಒಂದೇ ಮುಹೂರ್ತದಲ್ಲಿ ಬಿತ್ತು, ಒಂದೊಂದು ಸಲ ರಾಜ ಅದನ್ನು ಉದ್ಘಾಟನೆ ಮಾಡಿಬಿಟ್ಟಂದ್ರೆ ಉಳುಕಿದವರೆಲ್ಲನೂ ಆವಾಗಿನಿಂದ ಏನಾಗ್ತಿದ್ದು ಕೃಷಿ ಚಟುವಟಿಕೆಗಳು ಶುರುವಾಗ್ತಿದ್ದು. ಮೊದಲು ಹೊಲವನ್ನು ಹದ ಮಾಡ್ಕೊಳ್ಬೇಕು, ಆನಂತರ ಉಳುಕಿವೆಲ್ಲ ಶುರುವಾಗ್ತಾವೆ. ಆ ಕೆಲಸ ಅಂದರೆ ಮೂರ್ತಿ ನೋಡ್ತಾರೆ ಅವ್ರು, ಅಂದರೆ ವರ್ಷ ಋತು ಬರ್ತಾ ಏನು ಪೂರ್ವದಲ್ಲಿ ಮಳೆಯ ಶುರುವಾಗ್ತಿದ್ಲ ಆವಾಗನೇ ಅವ್ರು ಏನು ಮಾಡ್ತಾರೆ. ಇವತ್ತಾದ್ರೂ ನಾನು ನೋಡ್ತಾ ಇದ್ದೆ ಅಡಮಳೆಗಳಂತ ಬರ್ತಿರ್ತಾವೆ. ಮಳೆಗಾಲ ಪ್ರಾರಂಭ ಆಗುವ ಪೂರ್ವದಲ್ಲಿ ಅಡಮಳೆಗಳಾದಾಗ ರೈತ ಏನು ಮಾಡ್ತಾನಂದ್ರೆ ಇದನ್ನು ಹೊಲ ಎಲ್ಲ ಹದ ಮಾಡ್ಕೋತಿರ್ತಾನೆ. ಮಾಡ್ಕೋಬೇಕಾದ್ರೆ ಸಾಮೂಹಿಕವಾಗಿ ಒಂದು ಪೂಜೆ ಮಾಡಿಕೊಂಡು ನಮ್ಮಲ್ಲಿ ಹೆಚ್ಚು ಕಡಿಮೆ ಕಾರ ಹುಣ್ಣಿಮೆ ಅಂತ ಬರ್ತಿದೆ. ನಮ್ಮ ಏನು ಹುಣ್ಣಿಮೆ ಹಬ್ಬಗಳದಾವಲ್ಲ ಎಲ್ಲನೂ ಅಗ್ರಿಕಲ್ಚರ್ ರಿಲೇಟೆಡ್ ಇದಾವೆ. ಕಾರ ಹುಣ್ಣಿಮೆದಾಗ ಈ ಒಂದು ದರ್ಶನ ನೋಡಲಿಕ್ಕೆ ನಮಗೆ ಸಿಕ್ತಿದೆ. ಎತ್ತುಗಳನ್ನು ಪೂಜೆ ಮಾಡೋದು ಮತ್ತು ಇವನ್ನೆಲ್ಲ ಓಕೆ ಅದನ್ನು ಹೇಳ್ತಾಳಕ್ಕೆ. ಆ ಪ್ರಕಾರ ಅವ್ರೇನು ಮಾಡಿದ, ನೇಗಿಲು ಹೊಡೆಯೋ ಕಾಲಕ್ಕೆ ಆ ನೇಗಿಲಿತ್ರದಿಂದ ನಾನು ಉದ್ಭವಿಸಿದೆ, ಯಾಕೆ ಬಂದೆ ಅಂತ ಹೇಳ್ತಾಳಕ್ಕೆ. ಜನಕ ಮೆತ್ತಿದ ಮಣ್ಣು ಸವರಿ ನನ್ನ ಇಟ್ಟಿಕೊಂಡ. ಮೈಯಾಗಿದ್ನಿ ಇನ್ನೋಡು ಬೇರೆ ಬೇರೆ ಏನು ಬರ್ತದೆ, ಇದು ಒಂದು ಬಾಕ್ಸ್ ಇತ್ತು, ಸಂದೂಕ ಇತ್ತು, ಸಂದೂಕದ ಒಳಗಿರ್ತಾಳೆ, ಮುಂದೆ ಅದ ಸಂದೂಕ ಹತ್ತೈತಿ, ಮ್ಯಾಗ ತೆಗೆದು ನೋಡ್ತಾಳೆ, ತೆಗೆದು ಹಿಂಗಿರಾಗಿಲ್ಲ. ಅಕ್ಕಿ ಮೈಗೆ ಎಲ್ಲ ರಾಡಿ ಬಿತ್ತಿರ್ತದೆ, ಅಂದರೆ ಹಿಂದಿನ ದಿವಸ ಮಳೆ ಸಾಕಟ್ಟಾಗಿದೆ. ಆ ಮರಿಯಲ್ಲಿ ರಾಡಿಯಲ್ಲಿ ಹೂತದ್ದು, ರಾಡಿಯಲ್ಲಿ ಹೂತದ್ದು ಅಂದರೆ ಇಲ್ಲಿ ಭಾಳಷ್ಟು ವಿಚಾರ, ಅದಕ್ಕೆ ಭಾಳಷ್ಟು ಜನ ಕಟ್ಟುಕತೆಗಳನ್ನು ಕಟ್ತಾರೆ. ಇವಳನ್ನು ಇವತ್ತು ನೋಡ್ತಾ ಇರ್ತೇವೆ, ಹೆಣ್ಣು ಹುಟ್ಟಿದ ಕೂಡಲೇ ಅದನ್ನು ಹತ್ಯೆ ಮಾಡೋದು, ಆ ಕಸದ ಹುಟ್ಟ ಎಸಲು ಹೋಗಿದ್ದು, ನೆದೆಯಾಗಿ ಹೋಗಿದ್ದು, ಕೆರೆಯಾಗಿ ಹೋಗಿದ್ದು, ಭಯವಾಗಿದ್ದು, ಈ ಒಂದು ಬುದ್ಧಿ ಅವಾಗೂ ಇತ್ತಂತಲೇ ಅನ್ನಿಸ್ತಿದೆ. ಇದು ಜಸ್ಟ್ ನಮಗೆ ಅನ್ನಿಸ್ತಿದೆ. ಇದನ್ನು ಸಂದರ್ಭ ಹಾಕಿ ಹೇಳೋದು ನೋಡಬೇಕಾಗಿದ್ರೆ ಅವಳಿಗೆ ಜನ್ಮ ಹುಟ್ಟಿದ ತಕ್ಷಣ ಅವಳು ಭೂಮಿಯಲ್ಲಿ ಅವಳನ್ನು ಹೂತು ಹಾಕಿದ್ರು. ಅದು ಅವಳದ್ದ ಅದೇ ಕ್ಷಣದಲ್ಲೇ ಇವರು ಇದಕ್ಕೆ ಬರ್ತಾರೆ. ಇವನಿಗೆ ಜನಕರಾಜನ ಒಂದು ನೇಗಿಲಿಗೆ ಆ ಮಗು ಸಿಗ್ತದೆ. ಅದನ್ನು ರಾಡಿ ಬಿತ್ತಿರ್ತದೆ, ಇಲ್ಲ ಮಾತಾಡೇ ಮುಚ್ಚಿ ಹೂತು ಹೋಗಿರ್ತದೆ. ಆ ರಾಡಿ ಎಲ್ಲ ಸವರಿ ತೆಗಿತಾನೆ, ಅದನ್ನು ಸ್ವಚ್ಛ ಮಾಡಿ ತೆಗೆದು ಎದೆಗೆ ಅಪ್ಕೊಳ್ತಾನೆ.
ಮುಂದೆ ಅಶೀತಿ ತನ್ನ ಗತಿಯನ್ನು ಯಾವ ರೀತಿಯಾಗಿ ಇದು ಜನ್ಮದ ಬಗ್ಗೆ ಆಯಿತು, ಇನ್ನು ಮುಂದೆ ಯಾವ ರೀತಿಯಾಗಿ ತನ್ನ ಬದುಕಿನ ಏನನ್ನು ಘಟಿಸ್ತಾನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ತಮ್ಮೊಂದಿಗೆ ಹಂಚಿಕೊಡುತ್ತೇನೆ. ಧನ್ಯವಾದಗಳು.